ಹಾಯ್, ನಾನು ನಿಮ್ಮ ಕನ್ನಡ ಗೇಮ ಮತ್ತೊಂದು ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ವಿಡಿಯೋ ಜೊತೆ ನಾನು ನಿಮಗೋಸ್ಕರ ಬರ್ತಾ ಇದ್ದೀನಿ. ಆಮೇಲೆ ನಾನು ನಿಮಗೆ ಒಂದು ವಿಷಯ ತಿಳಿಸ್ಬೇಕಿತ್ತು, ಅದಾನಂದರೆ ನನ್ನ ಚಾನಲ್ಗೆ ಅಂದರೆ ನಮ್ಮ ಚಾನಲ್ಗೆ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ಆಮೇಲೆ ಯಾರ್ಯಾರೆಲ್ಲ ಇನ್ನೂ ಹೊಸಬರಾಗಿ ನೋಡ್ತಿದ್ದೀರ, ನಾನು ಈ ವಿಡಿಯೋದಲ್ಲಿ ಗೇಮ್ ಪ್ಲೇ ವಿಡಿಯೋ ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಕೂಡ ಹಾಕ್ತಾಯಿರ್ತೀನಿ. ಸುಮ್ಮನೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಹಾಕ್ತೀನಿ ಅಂತ ಹೇಳೋದೇ ಆಯಿತು, ಹಾಕೇ ಇಲ್ಲ ಒಂದು ವಿಡಿಯೋ ಹಾಕ್ತೀನಿ. ಸ್ವಲ್ಪ ಟೈಮ್ ಕೊಡಿ, ನನಗೂ ಸ್ವಲ್ಪ ಕಾಲೇಜಿಂದು ಸ್ವಲ್ಪ ಎಕ್ಸಾಮ್ ಅಲ್ಲ, ಸೊ ಎಲ್ಲ ಮುಗಿಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಯಾರು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಗೇಮ್ ಪ್ಲೇ ವಿಡಿಯೋ ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಹಾಕ್ತೀನಿ. ಅದಾದಮೇಲೆ ಬನ್ನಿ ಗೇಮ್ ಪ್ಲೇ ಕಡೆ ಹೋಗೋಣ. ಪೂರಾ ಪೋಚಿಂಗ್ಕಿ ಎಲ್ಲ ಇದನ್ನು ಮಾಡಿದ್ವಿ, ಏನಂತಾರೆ ಲೂಟ್ ಮಾಡಿದ್ವಿ. ಅಲ್ಲೆಲ್ಲ ತುಂಬ ಜನ ಹೇಳ್ತಿದ್ರು, ಅವರವರೇ ಫೈಟಿಂಗ್ ಆಡಿದ್ರು. ಇವನು ಯಾರೋ ಒಬ್ಬ ಬಂದಿಲ್ಲ, ಬಂದು ಕುತ್ಕೊಂಡಿದ್ದ, ಅವನಿಗೆ ಹೊಡೆದ್ವಿ. ಇದಾದಮೇಲೆ ನೋಡಿ 20 ಜನ ಅಲೆವು, ಎಲ್ಲಿ ಎನಿಮಿ ಹುಡುಕಿದ್ರು ಆಗಲಿಲ್ಲ. ಇನ್ನೇನು ರೆಕಾರ್ಡ್ ಮಾಡಿದ್ದೆಲ್ಲ ವೇಸ್ಟು, ಬಿಡು ಎಕ್ಸಿಟ್ ಆಗೋಣ ಅಂದ್ಕೊಂಡೆ. ಅದೇ ಟೈಮಿಗೆ ನನ್ನ ಟೀಮೇಟು, ಬಾ ಆಡ್ತಿದ್ವಿ ಡಿನ್ನರ್ ಮಾಡೋಣ, ಯಾರಿಗೆ ಗೊತ್ತು ಚೆನ್ನಾಗಿ ಎಲ್ಲ ಕಿಲ್ಸು ನಿನಗೆ ಬಂದರೆ ಏನು ಮಾಡ್ತೀವಿ, 20ರಲ್ಲಿ 10 ಕಿಲ್ಸ್ ನಿನಗೆ ಬರುತ್ತೆ ಅಂದ. ಅವ್ನ ಬಾಯಿ ಗುಣ ಏನೋ ಏನೋ, ನೀವೇ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಮಿಲ್ಟ ಹತ್ರ ಗಾಡಿ ನಿಲ್ಸ್ಕೊಂಡಿದ್ವಿ, ಯಾರೋ ಒಬ್ಬ ಬಂದ, ಯಾರೋ ಪಾಪ ಪಿನ್ ಜಾಸ್ತಿ ಇತ್ತು ಅನಿಸುತ್ತೆ, ಅವನ ಇಲ್ಲಿ ನಾನು ನಾಕ್ ಮಾಡಿದೆ. ಅದಾದಮೇಲೆ ಸುಮ್ಮನೆ ಟೋಲ್ ಮಾಡೋಕ್ಕೆ ಸಿಂಗಲ್ ಬುಲೆಟ್ ಹೊಡೆದೆ. ಅದಾದಮೇಲೆ ಇಲ್ಲಿ ಒಂದು ಕ್ಲಿಯರ್ ಮಾಡ್ಕೊಂಡೆ, ಅದೇ ಟೈಮಿಗೆ ಸಪ್ರೆಸರ್ ಸೌಂಡ್ ಬಂತು. ನಾನು ಇಲ್ಲೇ ಕ್ಲೋಸ್ ಇದ್ದಾನೆ ಅಂತ ಗೊತ್ತಿತ್ತು, ನನ್ನ ಟೀಮೇಟು ದೂರ ಇದ್ದಾನೆ ಅಂತ ಹೇಳ್ದ. ನೋಡಿ ನಿಮಗೂ ಕೇಳಿಸುತ್ತಂತೆ ದೂರ ಇದ್ದಾನೆ ಅಂತೇಳಿ. ಸೊ ನಾನೇನು ಮಾಡಿದೆ, ಅವ್ನು ದೂರ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನಿಗೆ ಕರೆಕ್ಟಾಗಿ ಕೇಳಿರಬೇಕು ಬಿಡು, ಸಪ್ರೆಸರ್ ಅಲ್ಲ ಎಲ್ಲೋ ನೀಟಾಗಿ ಗೊತ್ತಾಗಲ್ಲ ಅಂತೇಳಿ ನಾನು ಇಲ್ಲಿ ಬಂದು ಸ್ಕ್ವಾಡೋಸ್ ಮೇಲೆ ಬಂದೆ. ನಿಮಗೆ ಗೊತ್ತು ನಾನು ಯೂಶ್ವಲಿ ಏನು ಮಾಡ್ತೀನಿ ಹೇಳಿ, ಹೈ ರೀಡ್ ಜಡಕ್ಕೆ ಟ್ರೈ ಮಾಡ್ತೀನಿ ಅಡ್ವಾಂಟೇಜ್ ಇದ್ದರೆ. ಸೊ ನಾನು ಇಲ್ಲಿಂದ ಪಟ್ಟಂತ ಸ್ಕ್ವಾಡೋಸ್ ಮೇಲೆ ಹತ್ತಿದೆ. ಅದಾದಮೇಲೆ ನಂಗೆ ಕ್ಲೋಸ್ ಇದ್ದಾನೆ ಅಂತ ಗೊತ್ತಿತ್ತು, ನನ್ನ ಟೀಮೇಟ್ ಹಂಗೆ ಹೇಳಿದ್ರು, ನಾನು ಎಲ್ಲೋ ಕ್ಲೋಸ್ ಇದ್ದಾನೆ ಅಂದ್ಕೊಂಡೆ. ಅವನ್ನೇ ನಾ ಅಂದ್ಕೊಂಡಿದ್ದೆ ಗೊತ್ತಾ, ಇನ್ನೊಬ್ಬ ಎಲ್ಲ ದೂರ ಇದ್ದಾನೆ ಅಂದ್ಕೊಂಡಿದ್ದೆ. ಬಟ್ ಒಬ್ಬನೇ ಇದ್ದಿದ್ದು, ಅವನೇ ಸಪ್ರೆಸರ್ ಹೊಡ್ತಿದ್ದು, ಇವನೇ ಇವಾಗ ಹೊಡೆದ್ನಲ್ಲ ಅವನೇ. ಅದಾದಮೇಲೆ ಡ್ರಾಪ್ ಹತ್ರ ಬಂದೆ ನನ್ನ ಟೀಮೇಟ್ ಇನ್ಬಿಟ್ಟು, ಇಲ್ಲೇ ಸ್ಕ್ವಾಡೋಸ್ ಹತ್ರ ನೀನು ಬಾ ಇನ್ನೊಂದು ಗಾಡಿ ತೊಗೊಂಡು ನಾನು ಇಲ್ಲಿ ಹೋಗ್ತೀನಿ ಅಂದೆ. ಇಲ್ಲಿ ನಂದು ಏನೋ ಕ್ವಿಕ್ ಸ್ಕೋಪ್ದು ಒಂದು ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ಎನಿಮಿ ನೋಡಿದೆ, ಬೂಮ್ ಅಂತ ನಾಕ್ ಮಾಡಿದೆ, ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಏನು ಮಾಡೋದು, ಎಕ್ಸ್ಟೆಂಡಮ್ ಆಗಿರಲಿಲ್ಲ. ಸೊ ಅದಾಯಿತು. ಅದಾದಮೇಲೆ ಇವ್ನು ಈ ಕಡೆ ಹೊಡಿತಿದ್ದ, ನಾನು ಇಲ್ಲಿ ನಿಂತ್ಕೊಂಡು ನೋಡಿದೆ, ಫುಟ್ ಪ್ರಿಂಟ್ಸ್ ಬಂತು ಲೆಫ್ಟಿಂದ. ಸೊ ಅವನು ಎಲ್ಲೋ ಬೇರೆ ಹತ್ರ ಓಡೋಗ್ತಿದ್ದ ಅನಿಸುತ್ತೆ. ಅವನ ಇಲ್ಲ ಕ್ಲಿಯರ್ ಮಾಡ್ಕೊಂಡು ನೋಡಿ, 20 ಜನ ಇದ್ದಾಗ ಎಷ್ಟು ಕಿಲ್ ಇತ್ತೇಳಿ, 2 ಕಿಲ್ ಇದ್ದಿದ್ದು. ಇವಾಗ ಎಷ್ಟಾಯಿತು, 5 ಕಿಲ್ ಆಯಿತು, ಮೀನ್ಸ್ ಟೋಟಲಾಗಿ 5 ಕಿಲ್. ಆಮೇಲೆ ನನ್ನ ಟೀಮೇಟ್ ಬಂದ, ನಾನು ಕಾರ್ ಸ್ವಿಚ್ ಆಗಬೇಕಾಗಿತ್ತು, ತಪ್ಪು ಕಾರಿಗೆ ಸ್ವಿಚ್ ಆಗಿಬಿಟ್ಟೆ, ಅವನೇ ಬರ್ತಿದ್ದ. ಅದಾದಮೇಲೆ ನಾನು ಈ ಕಡೆ ಕಾರಿಗೆ ಬಂದೆ, ಓಕೆನಾ. ಅದಾದಮೇಲೆ ನೋಡಿ ಇಲ್ಲಿ ಇಲ್ಲಿದ್ದಾರೆ ಅಂತ ನನ್ನ ಟೀಮೇಟಿಗೆ ಮಾರ್ಕ್ ಹಾಕಿದೆ. ನನ್ನ ಟೀಮೇಟಿಗೆ ಪಾಪ ಗೊತ್ತೇ ಇಲ್ಲ, ಅವನ ಲೂಟ್ ಮಾಡ್ಕೊಂಡು ನಿಂತ್ಕೊಂಡವನೇ ನಾನು ಇಲ್ಲಿ ಬಂದಿದ್ದೀನಿ. ಅದಾದಮೇಲೆ ನನ್ನ ಲಕ್ಕಿಗೆ ಕಾರಲ್ಲಿ ಒಬ್ಬ ನಿಲ್ಲಿಸಿದೆ. ಅದಾದಮೇಲೆ ಉಳಿದಿದ್ದು ಇನ್ನೊಬ್ಬ M4ನಲ್ಲಿ ರೋಡ್ ಮಾಡಿದೆ. ನಾನು ಕಂಡ ಫ್ರೀ ಫೈರ್ ಕೊಟ್ಟೆ, ಅವನು ನಾಕ್ ಆಗಲಿಲ್ಲ. ಅದಾದಮೇಲೆ ಇಲ್ಲಿ ಲೆಫ್ಟಲ್ಲಿ ನಾಕ್ ಆಗಿದ್ನಲ್ಲ, ಅವನಿಗೆ ಕ್ಲಿಯರ್ ಮಾಡ್ಕೊಳ್ಳೋಣ. ಅದೇನಾಗಿದೆ ಗೊತ್ತಾ, ನಾನು ಪ್ರೋನು ಸ್ಕೋಪಿನ ಯಾಕೋ ಭಾಳ ಮಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಅದು ಸ್ವಲ್ಪ ಪ್ರಾಕ್ಟೀಸ್ನ ಸ್ವಲ್ಪ ತಡ್ಕೋಬೇಕು. ಅದಾದಮೇಲೆ ಇಲ್ಲಿರ್ಬೋದು ಅಂತ ಮಾಲಿ ಆಗ್ತೆ, ಬಟ್ ಅವನು ಅಲ್ಲಿರಲಿಲ್ಲ. ನನ್ನ ಟೀಮೇಟ್ ಹೇಳಿದ ರೈಟ್ ಅಲ್ಲ ಅವನೇ ಅಂತ, ನಾನು ಸುಮ್ಮನೆ ಜಂಪ್ ಮಾಡಿ ನೋಡ್ತಾ ಇದ್ದೆ ಎಲ್ಲ ಅವನೇ ಅಂತೇಳಿ. ಅದೇ ಟೈಮಿಗೆ ಫೈರ್ ಬಂತು. ಅದಾದಮೇಲೆ ಕಂಡ ಅವನು ಗನ್ ಸ್ವಿಚ್ ಮಾಡೋಷ್ಟೊತ್ತಿಗೆ ನಾನು ಹೊಡಿಬೋದು ಅಂತೇಳಿ ಪಟ್ಟಂತ ಹೊಡೆದೆ, ಫುಲ್ ಜಿಗಲ್ ಕೊಟ್ಟು. ಅದು ಹೆಡ್ ಶಾಟ್ ಹೊಡೆದ ಇಬ್ಬರಿಗೂ, ಅವ್ರು ಇಬ್ಬರು ರಿಪೋರ್ಟ್ ಮಾಡಿರ್ತಾರೆ ಅನಿಸುತ್ತೆ, ಯಾಕಂದರೆ ಹೆಡ್ ಶಾಟ್ ಹೊಡೆದವನೇ. ಅದಾದಮೇಲೆ ನಾನು ಗಾಡಿ ಎತ್ಕೊಂಬಂದೆ, ನೋಡಿ 8 ಕಿಲ್ ಆಯಿತು, 20 ಜನ ಇದ್ದರು ತಾನೇ ಅವಾಗ 2 ಕಿಲ್ಲು, ಇವಾಗ 6 ಕಿಲ್ ನಾನೇ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಗಾಡಿ ಹೋಗ್ತಿತ್ತು, ಸೊ ನಾವೇನು ಮಾಡಿದ್ವಿ, ಗಾಡಿ ಫಾಲೋ ಮಾಡಿದ್ವಿ. ಇದಾದಮೇಲೆ ನೋಡಿ ಎಷ್ಟು ಫೈಟ್ ಆಗುತ್ತಲ್ಲ, ಲಿಟ್ರಲಿ ಎಲ್ಲ ಕಾರ್ ಫೈಟ್ಸೇ. ನೋಡಿ ಇದಾದಮೇಲೆ ಇವನಿಗೆ ಇಲ್ಲಿ ಹೆಡ್ ಶಾಟ್ ನಾಕ್ ಮಾಡಿದೆ, ಕಾರಲ್ಲಿ ಹೋಗೋನಿಗೆ ಹೆಡ್ ಶಾಟು, ಅದು ಆಗಲೇ ಮೊದಲೇ ಡ್ಯಾಮೇಜ್ ಕೊಟ್ಟಿದೆ. ಅದಾದಮೇಲೆ ಇವ್ನು ಕ್ಲಿಯರ್ ಮಾಡಿದೆ, ಇವನೇನು ಮಾಡ್ತಾವೆ, ನನ್ನ ಗಾಡಿ ನಮ್ಮ ಹತ್ರ ತೊಗೊಂಬಂದ. ನಾನು ಯಾಕೆ ಫೈರ್ ನಿಲ್ಸಿದೆ ಅಂದರೆ, ಮತ್ತೆ ಅವ್ರ ಕಾರ್ ಜೊತೆ ನಾವು ಎಲ್ಲ ಸತ್ತೋಗ್ಬಾರ್ದು ಅಂತೇಳಿ ಕಾರ್ ನಿಲ್ಸಿದೆ. ಅದಾದಮೇಲೆ ಇಲ್ಲ ಹಂಗೆ ಸುಮ್ಮನೆ ಟ್ರೋಲ್ ಮಾಡೋಣ ಅಂತ ಸಿಂಗಲ್ ಬುಲೆಟ್ ಹೊಡೆದೆ, ಅವ್ನು ಸತ್ತೋದ. ಅದಾದಮೇಲೆ ನನ್ನ ಟೀಮೇಟು ನಿನ್ನ ಕಿಲ್ಸ್ ಆಗಬೇಕಲ್ಲ ಬಾಗಿಲಿ ಅಂತೇಳಿ ಲೂಟ್ ಮಾಡೋಕ್ಕೂ ಬಿಡ್ತಿಲ್ಲ, ನನ್ನ M4 ಬುಲೆಟ್ಸ್ ಬೇರೆ ಕಡಿಮೆ ಇತ್ತು. ಅದಾದಮೇಲೆ ಈ ಕಡೆ ಬಂದ್ವಿ, ಹುಡ್ಕೊಂಡು ಎನಿಮೀಸ್ನ. ಅದೇ ಟೈಮಿಗೆ ಮುಂದೆ ಒಂದು ಜೀಪ್ ಕಾಣಿಸ್ತು, ನನ್ನ ಟೀಮೇಟ್ ಕೂಡ ಹೇಳಿದ್ರು ಗಾಡಿ ಜೀಪ್ ಇದೆ ನೋಡು ಅಂತೇಳಿ. ಆದಮೇಲೆ ಇವನಿಗೆ ಒಂದು 2 ಬುಲೆಟ್ಟು 1 ಬುಲೆಟ್ಟು ಬಿತ್ತು ಅಷ್ಟೇ. ನಾನು ಎಷ್ಟು 15 ಬುಲೆಟ್ ಹೊಡೆದಿದ್ದೀನಿ, ಅದರಲ್ಲಿ ಬರೀ ಅವನಿಗೆ 2 ಬುಲೆಟ್ ಬಿದ್ದಿದೆ. ಅದಾದಮೇಲೆ ಅವ್ನು ಗಾಡಿ ತೊಗೊಂಡು ಓಡ್ತಾನೆ, ಅವನೇ ಓಡ್ತಾನೆ ಅವನೇ. ಗಾಡಿ ನಿಲ್ಸಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಇನ್ನೇನು ಅವನು ಗಾಡಿ ಫುಲ್ ಡ್ಯಾಮೇಜ್ ಮಾಡಿಬಿಡೋಣ ಅಂದ್ಕೊಂಡಿದ್ದೆ, ಓಕೆನಾ. ಗಾಡಿ ಡ್ಯಾಮೇಜ್ ಮಾಡೋಣ, ಅವ್ನು ಗಾಡಿ ನಿಲ್ಲಿಸ್ತಾನೆ ಅಂತ. ಅದೇ ಟೈಮಿಗೆ ಅವನು ನಿಲ್ಲಿಸ್ದ, ಇಲ್ಲಿ ಓಡಿಸ್ಕೊಂಡ, ಅವ್ನು ಆಗಲೇ ಅರ್ಧ ಕಡಿಮೆ ಇದ್ದ ಅನಿಸುತ್ತೆ. ಅದಾದಮೇಲೆ ನನ್ನ ಟೀಮೇಟ್ ಇಲ್ಲಿ ಲೂಟ್ ಮಾಡೋಕ್ಕೆ ಟೈಮ್ ಕೊಟ್ಟೆ. ಅದಾದಮೇಲೆ ಈ ಮನೆಗಳ ಹತ್ರ ಬಂದ್ವಿ, ಅಲ್ಲಿ ಡಾಸೆ ಇತ್ತು, ನಾನು ಟೀಮೇಟ್ಗೆ ಹೇಳಿದೆ ರೈಟ್ ಅಲ್ಲಿ ಡಾಸೆ ಇದೆ ಅಂತೇಳಿ. ಅವ್ರೇನು ಮಾಡಿದ್ರು ತೊಗೊಂಡ್ರು, ನಾನು ಇಲ್ಲಿಂದ ನೋಡಿ ಇವರಿಗೂ ಹೆಡ್ ಶಾಟ್ ನಾಕು. ಅದಾದಮೇಲೆ ಇಲ್ಲಿದ್ದಾರೆ, ರೈಟಲ್ಲಿ ಒಬ್ಬ ಇದ್ದ, ಫುಟ್ ಪ್ರಿಂಟ್ಸ್ ಬಂದಿತ್ತು, ನಾನು ರೆಡ್ ಡಾಟ್ ಹಾಕೊಂಡೆ, ಅದಾದಮೇಲೆ ಇಲ್ಲಿ ಬೂಮ್ ಅಂತ ಹೊಡೆದ್ಬಿಟ್ಟೆ. ಗೈಸ್ ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೆ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ 1000 ಲೈಕ್ ಕಂಪ್ಲೀಟ್ ಮಾಡೋಣ, ಓಕೆನಾ. ಇವತ್ತೇನೋ ಒಂದು ಸ್ವಲ್ಪ ನನಗೆ ಆರಾಮಿಲ್ಲ, ಅದಕ್ಕೆ ನಾನು ಕಾಮೆಂಟ್ ನೀಟಾಗಿ ಕೊಡೋಕ್ಕಾಗ್ತಿಲ್ಲ, ಯಾರು
ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಬಂದರೆ ಅವ್ನು ಯಾವಾಗ ಹೊರಗೆ ಬಂದಿದ್ದಾನೋ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ಒಂದು ಥಿಂಗ್ಸ್ ಹೊಡ್ಕೊಂಡ್ಬಿಟ್ಟೆ. ಗೈಸ್ ನೀವು ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರ ದಯವಿಟ್ಟು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ತುಂಬ ಸತಿ ಕೇಳ್ತೀನಿ ಬೇಜಾರಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್, ಟೇಕ್ ಕೇರ್.